ಅವರೇ ತಾವೇನ್ ಹೇಳ್ತೀರಿ, ಇವತ್ತಿನ ದಿನದಲ್ಲಿ ಒಂದು ಆಯ್ಕೆಯ ವಿಚಾರದಲ್ಲಿ ನಮಗೆ ಸ್ವತಂತ್ರ ಇಲ್ವಾ? ನೋಡಿ, ಸ್ವಾಮೀಜಿಯವರು ಹೇಳಿದಂಗೆ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಆದಂತಹ JNU ಅಂತ ಇವರು ಏನು ಹೇಳಿದರು, JNU ಇಂಟರ್ನಲ್ ಇಲ್ಲ, ಇಂಡಿಯಾದಲ್ಲಿ ಅದು ಈ ದೇಶದ ರಾಜಧಾನಿಯಲ್ಲಿ ಇದೆ. JNU ನಲ್ಲಿ ಓದಿರೋರೆಲ್ಲ ಎಲ್ಲ ಟೆರರಿಸ್ಟ್ ಗಳಿಲ್ಲ, IAS IPS ಎಲ್ಲ ಮಾಡಿರೋರು ಇದ್ದಾರೆ. ದೀಪಿಕಾ ಪಡುಕೋಣೆ ಅವರು ಅಲ್ಲಿ ಹೋದ ತಕ್ಷಣ ತಪ್ಪಾಗುತ್ತೆ ಅಂದರೆ ಹೋಗಿರೋರೆಲ್ಲಾನು ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮೂವಿಯನ್ನು ಒಂದು ಮೂವಿ ರೀತಿ ನೋಡೋದು ಬಿಟ್ಟು ಬಣ್ಣಕ್ಕೆ ಹೋಲಿಕೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಭಾವನೆ. ವಾಣಿಜ್ಯ ಮಂಡಳಿ ಅದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಸೆನ್ಸಾರ್ ಆದ್ಮೇಲೆ ಯಾವುದೇ ಧರ್ಮಕ್ಕೂ ಯಾರೇ ಆಗಲಿ ಅಗೌರವವನ್ನು ತೋರಿಸಬಾರದು. ಯಾಕಂದರೆ ಭಾರತ ದೇಶದಲ್ಲಿ ನಾಟ್ ಓನ್ಲಿ ಮುಸ್ಲಿಮ್ಸ್ ಹಿಂದೂ ಅಂತೇನಿಲ್ಲ, ಸರಿಸುಮಾರು 8600 ಜಾತಿಗಳಿವೆ, ಅಂದರೆ ಬೇರೆ ಬೇರೆ ಜಾತಿಗಳು. ಅಂದರೆ ಕೇಸರಿ ಬಣ್ಣಕ್ಕೆ ನಮಗೆ ಅವರು ಈ ರೀತಿ ತೋರಿಸಿದ್ದಾರೆ ಅಂತ ತಪ್ಪು ಅಂತ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವರು ತಪ್ಪಿಲ್ಲ. ಅಲ್ಲ, ಇಷ್ಟು ಬಿಚ್ಚಿರೋದು ಅಗತ್ಯ ಇತ್ತ? ಅಲ್ಲ, ನೀವು ಹೇಳೋದು ಒಪ್ಕೊಳ್ಳೋಣ. ಈಗ ಪ್ರಚಾರದ್ದು ಅಂತ ನಮ್ಮ ಸ್ವಾಮೀಜಿಗಳು ಹೇಳಿದ್ರು, ಈ ಪ್ರಚಾರದಿಂದಾನೆ ಸುಮಾರು 1000 ಕೋಟಿ ಕೊಟ್ಟರು ಅಷ್ಟು ಪ್ರಚಾರ ಸಿಗ್ಲಿಕ್ಕಿಲ್ಲ, ಅಷ್ಟು ಪ್ರಚಾರ ಸಿಕ್ಕಿದೆ. ಈಗ ಸರಿ ಸುಮಾರು 1.3 ಮಿಲಿಯನ್ ಜನ ಇವತ್ತು ನೋಡಿದ್ದಾರೆ ಅದು. ಅಂದರೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ ನಾನು ಹೇಳ್ತಾ ಇರೋದು, ಅಂದರೆ ಯಾವುದೇ ಧರ್ಮವನ್ನು ಅವ್ರ ಮನೆಗೆ ಮಾತ್ರ ಸೀಮಿತ ಮಾಡ್ಕೋಬೇಕು ವಿನಃ ಈ ಫಿಲಮ್ ಇಂಡಸ್ಟ್ರಿಗೂ ಇಂಥದ್ದೇ ಬಟ್ಟೆ ಹಾಕ್ಕೋಬೇಕು, ಹಿಂಗೆ ಕಟಿಂಗ್ ಮಾಡಿಸ್ಕೋಬೇಕು, ಇದೇ ಬಟ್ಟೆ ಹಾಕ್ಕೊಂಡು ಇಂಥ ಕಲರಲ್ಲಿ ಓಡಾಡಬೇಕು ಅಂತ ಹೇಳೋದು ಸರಿ ಇಲ್ಲ ಅಂತ ನನ್ನ ಮನೋಭಾವನೆ. ನೋಡಿ, ಅಖಿಲ ಭಾರತ ಮುಸ್ಲಿಂ ತೇವಾರ್ ಸಮಿತಿ ಈ ಚಿತ್ರವನ್ನ ಖಂಡಿಸಿ ಈ ಚಿತ್ರ ತೆರೆ ಕಾಣಬಾರದು ಅಂತ ಹೇಳಿ ಪಠಾಣ್ ಚಿತ್ರದ ವಿರುದ್ಧ ಈಗಾಗಲೇ ಪ್ರತಿಭಟನೆಯನ್ನ ಆರಂಭ ಮಾಡಿದೆ. ಅಲ್ಲ, ಇವತ್ತು ಮುಸ್ಲಿಂ ಸಮುದಾಯವರು ಈ ಚಿತ್ರದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಹಾಗಾದ್ರೆ ಈ ಮುಸ್ಲಿಂ ತೇವಾರ್ ಸಮಿತಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದೇ ಧರ್ಮವನ್ನು ಯಾರೇ ಆಗಲಿ ಅಗೌರವದಿಂದ ಕಾಣಬಾರದು. ಒಂದು ನಂಬರ್ ಟು ಕೇಳಿ ನೋಡ್ರಿ, ಈಗ ಮಳೆ ಬಿದ್ಮೇಲೆ ಕಾಮನ ಬಿಲ್ಲು ಬರುತ್ತೆ, ಎಲ್ಲಾ ಕಲರ್ ಇರುತ್ತೆ, ಇದು ನಮ್ಮ ಕಲರ್ ಅಂತ ಹೇಳಕ್ ಆಗುತ್ತೆ? ಇಲ್ಲಿ ಸಿನಿಮಾ ರೀತಿ ಮಾಡಿ ಭಾವನೆಗೆ ಧಕ್ಕೆ ಮಾಡೋ ರೀತಿ ಸೆಕೆಂಡ್ಸ್ ಅಷ್ಟು ಬಂದ್ ಹೋಗುತ್ತೆ ಕಲರ್, ಇಲ್ಲಿ ಒಂದೇ ಕಲರ್ ಇಲ್ವಲ್ಲ ಸರ್.